ಹಿರಿಯ ವಿಜ್ಞಾನಿ ಪ್ರಮೋದ್ ಗಲಗಲಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಕಳೆದ ಚಂದ್ರಯಾನ 3 ಕೂಡ ನೆಹರು ತಾರಾಲಯ ವೀಕ್ಷಣೆಗೆ ಅವಕಾಶವನ್ನು ಕೂಡ ಮಾಡಿಕೊಡೋದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಡಾವಣೆ ಕೂಡ ಆಗುತ್ತೆ, ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ತುಂಬ ಒಂದು ಸಂತೋಷದ ವಿಷಯ, ಏಕೆಂದರೆ ಭಾರತದ ಹಲವಾರು ವೈಜ್ಞಾನಿಕ ಸಂಸ್ಥೆಗಳು ಒಟ್ಟಾಗಿ ಈ ಆದಿತ್ಯ ಎಲ್ವನ್ ಅನ್ನೋ ಒಂದು ಮಿಷನ್ ಕಳಿಸ್ತಾ ಇದೆ. ಅವು ಎಲ್ಲ ಸಂಸ್ಥೆಗಳು ಕೂಡ ಸೂರ್ಯನನ್ನು ಅಧ್ಯಯನ ಮಾಡೋಕೆ ಹೊರಟಿವೆ. ಅದರಿಂದ ಸಾಕಷ್ಟು ಮಾಹಿತಿ ಸಿಗುತ್ತೆ. ಒಂದು, ಸೂರ್ಯನ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚಾಗುತ್ತೆ. ಇನ್ನೊಂದು, ಸೂರ್ಯನಿಂದ ನಮಗೇನಾದರೂ ಹಾನಿಕರವಾದ ಒಂದು ಸೌರಮಾರುತ ಈ ರೀತಿ ಬರ್ತಾ ಇದೆಯಾ ಅಂತ ಅದು ಕೂಡ ನಮಗೆ ಗೊತ್ತಾಗುತ್ತೆ. ಓಕೆ ಸರ್, ಈಗ ಇದರ ಬಗ್ಗೆ ಹೇಳೋದಾದರೆ ಆದಿತ್ಯ ಎಲ್ವನ್ ಈಗ ಇದೆ, ಸೊ ಇದು ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕುತ್ತೆ ಸರ್? ಇದು, ಇಲ್ಲಿ ಸೂರ್ಯ ಇದೆ ಅಂತಂದರೆ ಸೂರ್ಯನಿಂದ ಅಪಾರ ದೂರದಲ್ಲಿ ಸುಮಾರು 14.5 ಕೋಟಿ ಅದಕ್ಕಿಂತ ಜಾಸ್ತಿ ಕಿಲೋಮೀಟರ್ ದೂರದಲ್ಲಿ ಇದು ಒಂದು ಹೇಲೋ ಆರ್ಬಿಟ್ ಅಂತ ಇದು ಇದರಲ್ಲಿ ಸುತ್ತುತ್ತಾ ಇರುತ್ತೆ. ಆದಿತ್ಯ ಎಲ್ವನ್ ಇದು ದಿನದ 24 ಗಂಟೆಗಳ ಕಾಲನೂ ಕೂಡ ಇದರ ವೀಕ್ಷಣೆ ಮಾಡ್ತಾ ಇರುತ್ತೆ. ಪ್ರತಿ ದಿವಸನೂ ಫೋಟೋ ತೆಗಿತಾ ಇರುತ್ತೆ. ಆಮೇಲೆ ಇದರಲ್ಲಿರೋ ವೈಜ್ಞಾನಿಕ ಉಪಕರಣಗಳೇನಿದೆ ಅಂದರೆ ಲೇಯರ್ ಬೈ ಲೇಯರ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡುತ್ತೆ. ಒಂದೊಂದು ಲೇಯರ್ನಲ್ಲಿ ಯಾವ ರೀತಿ ಚಟುವಟಿಕೆ ನಡೀತಾ ಇದೆ ಅಂತ, ಅದರಿಂದ ನಮ್ಮ ಜ್ಞಾನ ಏನಿದೆ ಇದರ ಬಗ್ಗೆ ಅದು ಇನ್ಕ್ರೀಸ್ ಆಗುತ್ತೆ. ನಮಗೆ ಅದು ಹೆಚ್ಚಿನ ಮಾಹಿತಿ ಸಿಗುತ್ತೆ, ಸೂರ್ಯ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು. ಆಮೇಲೆ ಜೊತೆಗೆ ಅದರಿಂದ ಶಕ್ತಿಯುತ ಕಣಗಳೇನು ಬರುತ್ತೆ ಅದರದ್ದು ಅದು ಈ ಎಲ್ವನ್ ಪಾಯಿಂಟಲ್ಲಿ ಬಂದಾಗ ಎಷ್ಟು ಇರುತ್ತೆ, ಆಮೇಲೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಈ ಥರ ಹಲವಾರು ವೈಜ್ಞಾನಿಕ ಮಾಹಿತಿನ ಕಲೆ ಹಾಕ್ತಾ ಇದೆ. ಓಕೆ ಸರ್, ನೀವು ಹೇಳಿದರೆ ಆದಿತ್ಯ ಎಲ್ವನ್ ರೀಚ್ ಆದ ನಂತರ, ಅಂದರೆ 100 ದಿವಸಗಳಲ್ಲಿ ದಿವಸಗಳಲ್ಲಿ ರೀಚ್ ಆದ ನಂತರ ಸೂರ್ಯನಿಂದ ಎಲ್ಲ ಫೋಟೋಗಳನ್ನು ತೆಗೆದು ಎಲ್ಲಿಗೆ, ನಮ್ಮ ಇಸ್ರೋಗೆ ಕಳಿಸುತ್ತಾ? ಇಸ್ರೋಗೆ ಕಳಿಸುತ್ತೆ. ಜೊತೆಗೆ ಅದು ಏನು ಮಾಹಿತಿ ಬರುತ್ತೆ ಅದು ಬೇರೆ ಬೇರೆ ಸಂಸ್ಥೆಯವರು ಏನು ತಮ್ಮ ವೈಜ್ಞಾನಿಕ ಉಪಕರಣಗಳನ್ನು ಕಳಿಸಿದ್ದಾರೆ ಅವರೆಲ್ರಿಗೂ ಕೂಡ ಆ ಮಾಹಿತಿನ ಅದು ಕೊಡುತ್ತೆ. ಅವರೇನು ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಾರೆ ಅದೆಲ್ಲ ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ ಸರ್, ಈಗ ಆದಿತ್ಯ ಎಲ್ವನ್ ಅಲ್ಲಿ ಒಟ್ಟು 7 ಪಾರ್ಟ್ಗಳಿರುವಂಥದ್ದು, ಬೇರೆ ಬೇರೆ ಸಂಸ್ಥೆಗಳು ಇದು ಮಾಡಿರುವಂಥದ್ದು, ಸೊ ಅದು ಏನೆಲ್ಲ ಕಳೆ ಹಾಕುತ್ತೆ ಸರ್? ಅದು ಒಂದು ಅಂತಂತಂದರೆ ಕರೋನಾ ಅಂದರೆ ಇಂಡಿಯನ್ಸ್ ಆಫ್ ಆಸ್ಟ್ರೋಫಿಸಿಕ್ಸನ್ನು ಮಾಡಿರೋದು ಕೊರೋನಾಗ್ರಾಫ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಏನು ಅಂತಂದರೆ ಒಂದು ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಆಗದೇ ಇರುವಂಥ ಒಂದಿದೆ ಏನಂದರೆ ಸೂರ್ಯನ ಮೇಲ್ಮೈ ಟೆಂಪ್ರೇಚರು ಸುಮಾರು 5,870 ಆ ಥರ, ಅದೇ ಸೂರ್ಯನಿಂದ 2,000 ಕಿಲೋಮೀಟರ್ ದಾಟ ಆದಮೇಲೆ ಕೊರೋನಾ ಅಂತ ಶುರು ಆಗುತ್ತೆ. ಅಲ್ಲಿ ಏನು ಟೆಂಪ್ರೇಚರ್ ಇದೆ ಅಪಾರವಾಗಿದೆ, ಅದು ಸುಮಾರು 2 ಮಿಲಿಯನ್ ಅಂದರೆ 20 ಲಕ್ಷ ಡಿಗ್ರಿ. ಕೆಳಗಡೆ ಕಾಯಿಸ್ತವ್ರೇ ಇದನ್ನೇ ಬರೀ 6,000 ಆಗ, ಇಲ್ಲೇ ಅದಕ್ಕೆ 20 ಲಕ್ಷ ಇದೆ, ಅದು ಅರ್ಥ ಮಾಡ್ಕೊಳ್ಬೇಕಿದೆ ವಿಜ್ಞಾನಿಗಳು. ಆ ಥರದ ಮಾಹಿತಿನೆಲ್ಲ ಅದು ಕಲೆ ಹಾಕಿ ವಿಜ್ಞಾನಿಗಳಿಗೆ ಕೊಡ್ತಾ ಇದೆ. ಓಕೆ ಸರ್, ಈಗ ಇದು ಕರೆಕ್ಟಾಗಿ ಮಾಹಿತಿಯನ್ನು ಕಲೆ ಹಾಕಿ ರವಾನೆ ಮಾಡ್ಬೋದಾ ನಮಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟು ಬೇಡ. ಏಕೆಂದರೆ ಇದನ್ನೆಲ್ಲ ಡಿಸೈನ್ ಮಾಡಿರೋರು ಏನಿದ್ದಾರೆ ತುಂಬ ಹಿರಿಯ ವಿಜ್ಞಾನಿಗಳು, ಇದ್ರ ಬಗ್ಗೆ ತಿಳ್ಕೊಂಡ್ರವರು, ಅದ್ರ ಬಗ್ಗೆ ಯಾವುದೇ ಒಂದು ಡೌಟ್ ಬೇಡ ನಮಗೆ. ಸರ್, ಈಗ ನೆಹರು ತಾರಾಲಯದಲ್ಲಿ ಯಾರೆಲ್ಲ ಸೇರ್ತಾರೆ, ವಿಜ್ಞಾನಿಗಳು ಬರ್ತಾರೆ, ಹೇಗೆ ಸರ್? ಹೌದು, ಇವತ್ತು ನಾವು ಇಲ್ಲಿ ಒಂದು ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳ ಮಧ್ಯೆ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅದಕ್ಕೆ ಹಿರಿಯ ವಿಜ್ಞಾನಿಗಳು ಬರ್ತಾ ಇದ್ದಾರೆ, ವೆಂಕಟಕೃಷ್ಣ ಸರ್ ಬರ್ತಾ ಇದ್ದಾರೆ, ಅವರು ಹಿಂದೆ ಉದಯಪುರ್ ಸೋಲಾರ್ ಅಬ್ಸರ್ವೇಟರಿ ನಿರ್ದೇಶಕರಾಗಿದ್ದರು. ಆಮೇಲೆ ಸೀನಿಯರ್ ಪ್ರೊಫೆಸರ್ ಜಗದೇವ್ ಸಿಂಗ್ ಇಂಡಿಯನ್ಸ್ ಆಫ್ ಆಸ್ಟ್ರೋಫಿಸಿಕ್ಸ್ನವರು ಅವರು ಬರ್ತಾ ಇದ್ದಾರೆ. ಅವರು ಇಲ್ಲಿ ಬಂದು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಸರ್, ನೀವು ಕೂಡ ಅಂದರೆ ವಿಜ್ಞಾನಿಯಾಗಿ ಬಹಳಷ್ಟು ಹೆಮ್ಮೆ ಪಡುವಂಥ ವಿಚಾರ, ನಾವು ಚಂದ್ರಯಾನ 3 ಸಕ್ಸಸ್ ಕಂಡಿರುವಂಥದ್ದು, ಇದೀಗ ಸೂರ್ಯಾಯನ ಕಡೆ ನಾವು ಹೊರಟಿರುವಂಥದ್ದು, ಏನು ಹೇಳೋಕೆ ಇಷ್ಟಪಡ್ತೀರಾ ಮುಂದಿನ ದಿನಕ್ಕೆ? ಮುಂದಿನ ದಿನಗಳಲ್ಲಿ ಇವುಗಳಿಂದ ಬರುವ ಮಾಹಿತಿ ಏನಿದೆ ಅದರಿಂದ ಸಾಕಷ್ಟು ತಿಳುವಳಿಕೆ ಬರುತ್ತೆ. ಜೊತೆಗೆ ಇಂಥ ಒಂದು ಅಂದರೆ ಭೂಮಿಯಿಂದ ಹೊರಗಡೆ ಹೋಗಿ ಸೌರವ್ಯೂಹದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರುವ 2 ಕಾಯಗಳು ಸೂರ್ಯ ಮತ್ತು ಚಂದ್ರ, ಇದರ ಬಗ್ಗೆ ಸ್ಟಡಿ ಮಾಡಿ ನಮಗೆ ಅದು ಹೆಚ್ಚು ತಿಳ್ಕೊಳೋಕ್ಕಾಗ್ತಾ ಇದೆ. ಅದರ ಫೋಟೋಗಳು, ಒಳ್ಳೊಳ್ಳೆ ಫೋಟೋಗಳು ಎಲ್ಲ ಸಿಗುತ್ತೆ, ಅದು ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಇದರಿಂದ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಓಕೆ ಎಸ್, ಬಹಳಷ್ಟು ವಿಚಾರಗಳನ್ನು ಪ್ರಮೋದ್ ಗಲಗಲಿ ಹೇಳ್ತಾ ಹೋದರು, ಯಾವ ರೀತಿ ಆದಿತ್ಯ ಎಲ್ವನ್ ಕಾರ್ಯನಿರ್ವಹಿಸುತ್ತೆ, ಅದು ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಹೇಗೆ ಸೆಂಡ್ ಮಾಡುತ್ತೆ, ಅದನ್ನು ಯಾವ ರೀತಿ ನಮ್ಮ ವಿಜ್ಞಾನಿಗಳು ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾರೆ ಅನ್ನೋ ಮಾತನ್ನು ಜೀ ಕನ್ನಡ ಜೊತೆ ಹೇಳ್ತಾ ಹೋದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.